ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸಾಕಷ್ಟು ಸಿಇಟಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಆಗಿ ಇನ್ನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿರೋಲ್ಲ, ಐಡಿಯಾ ಇರೋದಿಲ್ಲ. ಅದ್ರ ಬಗ್ಗೆ ಒಂದು ಚೂರು ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಿ. ನಿಮಗೆ ಕಟ್ ಆಫ್ ನಾಲ್ಕು ಟೈಪ್ ಕಟ್ ಆಫ್ ಇರುತ್ತೆ. ಒಂದು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬರುತ್ತೆ, ಅದು ನಿಮ್ಗೆ ಗೊತ್ತಿರೋ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಅನೌನ್ಸ್ ಮಾಡೋದು. ನೆಕ್ಸ್ಟ್ ಫಸ್ಟು ಸೆಕೆಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಮಾಮೂಲಿ ಇರುತ್ತೆ. ಇಲ್ಲಿ ನೀವು ನೋಡ್ತಿರೋ ಬಂದ್ಬಿಟ್ಟು ಆಸ್ ಯೂಸ್ ನಿಮ್ದು ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಕಟ್ ಆಫ್ ಜನರಲ್ ಅಂತ. ಇಲ್ಲಿ ಎಲ್ಲ ಕ್ಯಾಟಗರಿ ಅವರಿಗೆ ಕೂಡ ಕಟ್ ಆಫ್ ಅನಾಲಿಸ್ ಮಾಡಿದ್ದಾರೆ. ಇಲ್ಲ ನೀವು ಜಸ್ಟ್ ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಿಮ್ದು ಕ್ಯಾಟಗರಿ ಯಾವ್ದಾಗಿರುತ್ತೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ಎಸ್ ಸಿ ಎಷ್ಟೇ ಆಗಿದ್ರೆ ನೀವು ಇಲ್ಲಿ ಕಟ್ ಆಫ್ ಅಲ್ಲಿ ನೋಡಬೇಕಾಗುತ್ತೆ. ಅಲ್ಲಿ ನೀವು ನೋಡ್ಬೋದು, ಜೂಮ್ ಮಾಡಿ, ಎಸ್ ಸಿ ಜಿ, ಎಸ್ ಸಿ ಕೆ ಮತ್ತೆ ಎಸ್ ಸಿ ಆರ್ ಅಂತ ಇರುತ್ತೆ. ಎಸ್ ಸಿ ಅಂದ್ರೆ ಎಸ್ ಸಿ ಜಿ ಅಂದ್ರೆ ಎಸ್ ಸಿ ಜನರಲ್ ಅಂತ. ಯಾರು ಜನರಲ್ ಯಾರ್ಯಾರು ಇರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಎಸ್ ಸಿ ಜಿ ಜನರಲ್ ಅಂಡರ್ ಬರ್ತೀರಾ. ಅಲ್ಲಿ ನೀವು ಕಟ್ ಆಫ್ ನೋಡಬೇಕಾಗುತ್ತೆ, ನಿಮ್ ನಿಮ್ಮ ಯಾವ ಕಾಲೇಜಸ್ ಬೇಕು ಅಲ್ಲಿ ನೋಡಬೇಕಾಗುತ್ತೆ. ಎಸ್ ಸಿ ಕೆ ಅಂದ್ರೆ ನಿಮ್ದು ಎಸ್ ಸಿ ಕ್ಯಾಂಡಿಡೇಟ್ ಆಗಿ ನಿಮ್ದು ಕನ್ನಡ ಮೀಡಿಯಂ ಇದ್ರೆ ಎಸ್ ಸಿ ಕೆ ಅಂತ ಬರುತ್ತೆ. ಎಸ್ ಸಿ ಆರ್ ಅಂದ್ರೆ ಎಸ್ ಸಿ ಕ್ಯಾಂಡಿಡೇಟ್ ಆಗಿ ನೀವು ರೂರಲ್ ಇದ್ರು ಕೂಡ ಎಸ್ ಸಿ ಆರ್ ಅಂತ ಬರುತ್ತೆ. ಈ ವಿದ್ಯಾರ್ಥಿಗಳು ಯಾವೆಲ್ಲ ಸರ್ಟಿಫಿಕೇಟ್ ಇದೆ ಅದರ ಅನುಗುಣವಾಗಿ ಕಟ್ ಆಫ್ ಅನ್ನು ನೋಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ 2A, 2B, 3A, 3B, ST ಎಲ್ಲರೂ ಕೂಡ ಸೇಮು. ನಿಮ್ಮ ಕ್ಯಾಟಗರಿ ನಿಮ್ದು ರಿಸರ್ವೇಶನ್ ಯಾವ್ದಿರುತ್ತೆ ಇರುತ್ತೆ ಅದ್ರ ಮೇಲೆ ನಿಮ್ಮ ಕಟ್ ಆಫ್ ಅನ್ನು ನೋಡ್ಕೋಬೇಕಾಗುತ್ತೆ. ನಂತರ ಇದು ಫೈನಲ್ ಬಂದ್ಬಿಟ್ಟು GM, ಜನರಲ್ ಮೆರಿಟ್ ಅಂತ. ಜನರಲ್ ಮೆರಿಟ್ ಅಂದ್ರೆ ಎಲ್ಲಾ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಜನರಲ್ ಮೆರಿಟ್ಗೆ ಸೇರ್ತಾರೆ. ಇದು ಇಂಥ ಕ್ಯಾಟಗರಿ ಅಂತ ಇಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ಗೆ ಸೇರ್ತಾರೆ. ನಂತರ ನಿಮ್ಮ ನಿಮ್ಮ ಕ್ಯಾಟಗರಿ ಸೀಟ್ಗಳು ನಿಮಗೆ ಇರ್ತವೆ. ಇಲ್ಲಿ ಜನರಲ್ ಮೆರಿಟ್ ಅಲ್ಲೂ ಕೂಡ ಜನರಲ್ ಮೆರಿಟ್ GMR, ಜನರಲ್ ಮೆರಿಟ್ ರೂರಲ್, GMK, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಆ ರೀತಿ ಇರುತ್ತೆ. ಆ ರೀತಿ ರಿಸರ್ವೇಷನ್ ಇರುತ್ತೆ, ನಿಮಗೆ ನೋಡ್ಕೋಬಹುದು. ನಿಮಗೆ ರೂರಲ್ ಕನ್ನಡ ಮೀಡಿಯಂ ಇದ್ರೆ ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಅಂತ ಹೇಳ್ಬೋದು. ಆ ರೀತಿ ನೀವು ಒಂದು ಕಟ್ ಆಫ್ ಅನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೀವು ಸುಮ್ಮನೆ ನೋಡ್ಕೊಂಡು ಹೋದ್ರೆ ಆಗೋದಿಲ್ಲ. ನಿಮ್ದು ಕ್ಯಾಟಗರಿ ಯಾವುದು, ನಿಮ್ದು ರಿಸರ್ವೇಷನ್ ಯಾವ್ದು ಬರುತ್ತೆ, ನಂತರ ನಿಮ್ದು ಜನರಲ್ ಮೆರಿಟ್ ಅಲ್ಲಿ ಎಷ್ಟು ಕಟ್ ಆಫ್ ಇದನ್ನು ನೋಡ್ಕೊಂಡು ಅನಾಲಿಸಿಸ್ ಮಾಡಬೇಕಾಗುತ್ತೆ. PDF ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದೇ ರೀತಿ ಕೆ ವೆಬ್ಸೈಟ್ ಅಲ್ಲಿ ಹಿಂದಿನ ವರ್ಷದ ಕಟ್ ಆಫ್ಗಳು ಬೇಜಾನ್ ಎಲ್ಲಾ ಕೋರ್ಸ್ಗಳು ಅವೈಲೇಬಲ್ ಇದಾವೆ, ಅದನ್ನು ಕೂಡ ನೀವು ರೆಫರೆನ್ಸ್ ಆಗಿ ನೋಡ್ಕೋಬಹುದು. ಇಲ್ಲಿದ್ದು ಫೈನಲ್ ಕಟ್ ಆಫ್ ಈ ಇದ್ರದ್ದು ಆಮೇಲೆ ಬರುತ್ತೆ, ನಿಮಗೆ ಆ ಸೀಟ್ ಅಲಾಟ್ಮೆಂಟ್ ಆಗೋ ಟೈಮಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಜಸ್ಟ್ ನಿಮಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ ಕಟ್ ಆಫ್ನ ಈಗ ನೋಡಬೇಕು ಅಂತ. ನಂತರ ನಿಮಗೆ ಬ್ರಾಂಚಸ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮಗೆ ಯಾವ ಬ್ರಾಂಚಸ್ ಚೂಸ್ ಮಾಡ್ತಿದ್ದಾರೆ ಅದ್ರ ಮೇಲೆ ನಿಮಗೆ ಕಟ್ ಆಫ್ ಅನ್ನು ಅನಾಲಿಸ್ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಕಟ್ ಆಫ್ ನೋಟ್ ಮಾಡ್ಕೊಳ್ಳಿ, ಅದೇ ರೀತಿ ನೀವು ಅನಾಲಿಸ್ ಮಾಡ್ಕೊಳ್ಳಿ, ನಿಮಗೆ ಯಾವಾಗ ಜಸ್ಟ್ ಐಡಿಯಾ ಬರುತ್ತೆ. ಓ ಪರವಾಗಿಲ್ಲ, ನಮ್ಮ ನಂಗೆ ಈ ಕಾಲೇಜಲ್ಲಿ ಸೀಟ್ ಆಗಬಹುದು, ಫಸ್ಟ್ ರೌಂಡ್ ಸೀಟ್ ಆಗೋಗುತ್ತಾ, ಅಥವಾ ಸೆಕೆಂಡ್ ರೌಂಡ್ ಕಟ್ ಆಫ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಆಗುತ್ತಾ, ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ಜಸ್ಟ್ ಅನಾಲಿಸ್ಟ್ ಐಡಿಯಾ ಬರುತ್ತೆ. ಅದ್ರ ಮೂಲಕ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಇನ್ ಕೇಸ್ ನೀವು ಏನಾದರೂ ನಿಮಗೆ ಈಸಿಯಾಗಿ ನಿಮ್ದು ಯಾವ ಕಾಲೇಜ್ ನಿಮಗೆ ಈಸಿಯಾಗಿ ಸಿಗುತ್ತೆ ಅದನ್ನು ನೀವು ಏನಾದರೂ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಆರಾಮಾಗಿ ಆ ಕಾಲೇಜ್ ಸಿಗುತ್ತೆ, ನೀವು ಅಟೆಂಡ್ ಆಗ್ತೀರಾ. ಬಟ್ ನನ್ನ ಸೂಚನೆ ಏನಂದ್ರೆ, ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಕೊಡಬೇಡಿ, ಅದನ್ನು ಲಾಸ್ಟ್ ಪ್ರಿಫರೆನ್ಸ್ ಆಗಿ ಕೊಡಿ. ನಿಮಗೆ ಯಾವುದು ಸಿಗೋದಿಲ್ಲ, ಕಷ್ಟ ಇದೆ ಅಂತ ಅದನ್ನ ನೀವು ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮಗೆ ಸಿಗೋ ಕಾಲೇಜು ಹೆಂಗಿರು ಸಿಕ್ಕೇ ಸಿಗುತ್ತೆ. ನೀವು ಫಸ್ಟ್ಗೆ ಕೊಡಿ ಲಾಸ್ಟ್ಗೆ ಕೊಡಿ, ನಿಮ್ಮ ಕಟ್ ಆಫ್ ಪ್ರಕಾರ ನಿಮಗೆ ಕಾಲೇಜಸ್ ಸಿಗೋದು ಸಿಕ್ಕೇ ಸಿಗುತ್ತೆ. ಬಟ್ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ನಿಮಗೆ ಸಿಗಬಹುದಾದ ಮುಂದೆ ಸಿಗಬಹುದಾದ ಕಾಲೇಜ್ಗಳನ್ನ ನೀವು ಮಿಸ್ ಮಾಡ್ಕೋತೀರ ಅಂತ ನನ್ನ ಅನಿಸಿಕೆ. ಒಟ್ಟಿಗೆ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ಇದು ಹೇಳ್ತೇನೆ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.